नमस्कार वेलकम टू बिंदा श्लोक इन कन्नड यूट्यूब चैनल इवत्तु नन्न चैनल नान याव कंटेंट मेल वीडियो माड्ता इदीनि अंद्रे नन्न हत्र इरुवंतह गोल्ड इयरिंग्स डिजाइन्स ना तोर्स्ता इदीनि ईगिन ट्रेंड अल्ली एल्ल नमगे लेडीस गेल्ल जास्ति एनु इष्ट आगुत्ते इयरी लाइक गोल्ड ज्युवेलरी ज्युवेलरी डिजाइन्स सारीस मत्ते ब्लौज डिजाइन्स यावदे तर इरुत्ते अंत ಸೊ ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿನೆಲ್ಲ ಸಜೆಷನ್ ತಗೊಂಡಾಗ ಇದು ಬೆಸ್ಟ್ ಕಂಟೆಂಟ್ ಅಂತ ಹೇಳಿದ್ರು. ಆ ಉದ್ದೇಶಕ್ಕೆ ನಾನು ತೋರಿಸ್ತಾ ಇದ್ದೀನಿ, ಅದು ಬಿಟ್ಟರೆ ಖಂಡಿತ ಬೇರೆ ಯಾವ ಉದ್ದೇಶನೂ ಇಲ್ಲ. ಸೊ ಬನ್ನಿ, ನನ್ನ ಹತ್ರ ಇರುವಂತಹ ಒಂದು 5 pair ಗೋಲ್ಡ್ ಇಯರಿಂಗ್ಸ್ ಡಿಸೈನ್ಸ್ ನ ತೋರಿಸ್ತೀನಿ. ನಾನು ತೋರಿಸ್ತಾ ಇರೋ ಅಂತ ಫಸ್ಟ್ ಇಯರಿಂಗ್ಸ್ ಡಿಸೈನ್ ಅಂದ್ರೆ ಇದು. ಲೈಕ್ ನಾನು ಯೂಶಲಿ ಇದನ್ನ ಡೈಲಿ ವೇರ್ಗೆ ಯೂಸ್ ಮಾಡ್ತೀನಿ, ಡೈಲಿ ಯೂಸ್ಗೆ. ನೋಡಿ ಈ ತರ ಇದೆ, ಕಾಣಿಸ್ತಾ ಇದೆಯಾ? ನಾನಿದರಲ್ಲಿ ಕೆಲವೊಂದು ಲೈಕ್ ಮದುವೆ ಮುಂಚೆ ತೊಗೊಂಡಿರೋದು ಇದೆ, ಮದುವೆ ಟೈಮಲ್ಲಿ ತೊಗೊಂಡಿರೋದು ಇದೆ, ಮದುವೆ ಆದಮೇಲೆ ತೊಗೊಂಡಿರೋದು ಇದೆ. ನೋಡಿ ಕಾಣಿಸ್ತಾ ಇದೆಯಾ? ತೋರಿಸ್ತೀನಿ. ಇದು ಅರೌಂಡ್ ಲೈಕ್ 4 to 5 grams ಇರಬೇಕು, 4 to 5 grams ಇದೆ. ನೋಡಿ ಕಾಣಿಸ್ತಾ ಇದೆಯಾ? ಈ ಥರ ಇದೆ ಡಿಸೈನು. ಸೊ ಯಾರಾದರೂ ಮಾಡಿಸ್ಕೋಬೇಕು ಅಥವಾ ಫ್ಯೂಚರಲ್ಲಿ ಮಾಡಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರೋರಿಗೆಲ್ಲ ಯೂಸ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಇದೊಂದು ಪೇರು. ಸೊ ನಾನು ತೋರಿಸ್ತಾ ಇರೋ ನೆಕ್ಸ್ಟ್ ಡಿಸೈನ್ ಬಂದು ಇದು. ನೋಡಿ ಈ ಥರ ಇದೆ, ಕೆಳಗಡೆ ಡ್ರಾಪ್ಸ್ ಥರ ಕೊಟ್ಟಿದ್ದಾರೆ. ತೋರಿಸ್ತೀನಿ ನೋಡಿ, ಈ ಥರ ಇದೆ. ಹಾಕೊಂಡೋಗಿ ತುಂಬ ಚೆನ್ನಾಗಿರುತ್ತೆ ಯಾವ್ದಾದ್ರು ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಹಾಕೊಂಡಾಗ. ಇದು ಅರೌಂಡ್ 5 grams ಇರಬೇಕು, ಅದ್ರ ಮೇಲೇನಿಲ್ಲ. ನೋಡ್ಬೋದು ಈ ಥರ ಇದೆ. ಇದು ಹಾಕೊಂಡೋಗಿ ಚೆನ್ನಾಗಿ ಕಾಣುತ್ತೆ, ಲೈಕ್ ಯಾವುದಾದ್ರು ಸಣ್ಣ ಪುಟ್ಟ ಫಂಕ್ಷನ್ ಸಿಂಪಲ್ ಸ್ಯಾರೀಸ್ ಯಾವುದಾದ್ರು ಹಾಕೊಂಡಾಗಿ ಇದು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ತೋರಿಸ್ತಾ ಇರೋ ಮೂರನೇ ಡಿಸೈನ್ಸ್ ಬಂದ್ಬಿಟ್ಟು ನೋಡಿ ಈ ಥರ. ನೋಡಿ ಇದು, ಇದನ್ನು ಚಾಂದ್ವಾಲಿ ಅಂತಾರೆ. ಇದು ಚೆನ್ನಾಗಿ ಕಾಣುತ್ತೆ ವೇರ್ ಹಾಕೊಂಡಾಗ. ಇದು 6 or 7 grams ಇರಬೇಕು, ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ತುಂಬ ದಿವಸ ಆಗೋಯ್ತು. ನೋಡಿ ಇದು ಹಾಕೊಂಡೋಗಿ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇದು ನಾನು ಬೇಕಂದ್ರೆ ಫೋಟೋ ಹಿಡಿದ್ಬಿಟ್ಟು ಸೈಡಲ್ಲಿ ಹಾಕ್ತೀನಿ, ಕಾಣಿಸ್ತಾ ಇದೆ ಅನ್ಸುತ್ತೆ ಆಲ್ಮೋಸ್ಟ್. ಸೊ ನನ್ನ ಹತ್ರ ಇರುವಂತಹ ನೆಕ್ಸ್ಟ್ ಡಿಸೈನ್ ಬಂದ್ಬಿಟ್ಟು ಜುಮ್ಕಾ. ಇವಾಗ ಜುಮ್ಕಾ ತುಂಬ ಟ್ರೆಂಡಲ್ಲಿದೆ, ಎಲ್ಲರೂ ಯೂಶಲಿ ಜುಮ್ಕಾನೇ ಇಷ್ಟಪಡ್ತಾರೆ ಇವಾಗ. ನೋಡಿ ಈ ಥರ ಇದೆ ಜುಮ್ಕಾ. ಇದು ಅಷ್ಟೇ, ಹಾಕೊಂಡೋಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಕೆಳಗಡೆ ಪರ್ಲ್ ಮತ್ತು ಗ್ರೀನ್ ಕಲರ್ ಪರ್ಲ್ ಥರನೇನೋ ಕೊಟ್ಟಿದ್ದಾರೆ. ಡಿಸೈನ್ ಕಾಣಿಸ್ತಾ ಇದೆ ಅಲ್ವಾ? ಇದು ಅಷ್ಟೇ, ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ವೆಯ್ಟ್ ಬಂದು ಲೈಕ್ ಅರೌಂಡ್ 20 grams ಇರಬೇಕು, ಎಕ್ಸಾಕ್ಟಾಗಿ ನಂಗೆ ಗೊತ್ತಿಲ್ಲ. ಇವಾಗ ಯಾರೇ ಲೈಕ್ ಲೇಡೀಸ್ಗೆ ಹುಡುಗಿರ್ಗೆಲ್ಲ ಜುಮ್ಕಾ ಅಂದರೆ ತುಂಬ ಇಷ್ಟ ಆಗುತ್ತೆ. ಇವಾಗ ತುಂಬ ಟ್ರೆಂಡ್ ಆಗಿರೋ ಜುಮ್ಕಾ, ಆ್ಯಂಟಿಕ್ ಜುಮ್ಕಾ, ಸ್ನಕಾಸ್ ಜುಮ್ಕಾ, ತುಂಬ ವೆರೈಟೀಸ್ ಜುಮ್ಕಾ ಇದೆ. ನನಗೆ ನನ್ನ ಅಕ್ಕ, ನನಗೆ 2 ಸಿಬ್ಲಿಂಗ್ಸ್ ಇದ್ದಾರೆ, ನನಗೆ ಅಕ್ಕ ಇದ್ದಾಳೆ, ತಂಗಿ ಇದ್ದಾಳೆ, ನನ್ನ ಕಸಿನ್ ಸಿಸ್ಟರ್ ಒಬ್ಬಳಿದ್ದಾಳೆ. ಸೊ ನಾವು 4 ಕ್ಲೋಸೇ, ನಮ್ಮ 4 ವೆರೈಟಿ ವೆರೈಟೀಸ್ ಜುಮ್ಕಾಸ್ ಇದೆ. ಸೊ ನಾವೆಲ್ಲ ಎಕ್ಸ್ಚೇಂಜ್ ಮಾಡಿ ಹಾಕೋತಾ ಇರ್ತೀವಿ. ನಾವು ಲೈಕ್ 4 ಸಿಸ್ಟರ್ಸ್ ಥರನೇ ಇರೋದು, ನಮ್ಮ ಗೋಲ್ಡ್ ಜ್ಯುವೆಲರಿ ಎಲ್ಲ ಎಕ್ಸ್ಚೇಂಜ್ ಮಾಡೇ ಹಾಕೊಳ್ಳೋದು ನಾವು. ಸೊ
ಸೊ ಅವರವ್ರ ಹತ್ರನೂ ತುಂಬ ವೆರೈಟೀಸ್ ಝುಮ್ಕಾ ಇದ್ದಾವೆ. ಸೊ ಇದು ಒಂದು ಡಿಸೈನು. ಆಮೇಲೆ ಇದು ಹೆಂಗೆ ಅಂದರೆ ಇದು ಡಿಟ್ಯಾಚ್ಡ್, ಲೈಕ್ ಇದನ್ನ ನಾನು ಬೇಕಂದರೆ ಝುಮ್ಕಾ ಥರನೂ ಹಾಕೋಬೋದು. ಝುಮ್ಕಾನ ತೆಗ್ದ್ಬಿಟ್ಟು ಇದು ಮೇಲೆ ಇದೆಯಲ್ಲ ಇದು ವಾಲೆ ಸ್ಟಡ್, ಇದನ್ನು ಸ್ಟಡ್ ಥರನೂ ನಾನು ಯೂಸ್ ಮಾಡ್ಬೋದು. ಇದು ಝುಮ್ಕಾ ಯಾವ ಥರ ಅಂತ ತೋರಿಸ್ತೀನಿ ರೀ. ನೋಡಿ ಇದು ಸಪ್ರೇಟ್ ಇದನ್ನು ಲೈಕ್ ಹಿಂಗೆ ವಾಲೆ ಒಂದೇ ವಾಲೆ ಥರನೂ ಹಾಕ್ಕೋಬೋದು, ಝುಮ್ಕಾ ಜೊತೆನೂ ಹಾಕ್ಕೋಬೋದು ಈ ಥರ. ನೋಡಿ ಈ ಥರ ಝುಮ್ಕಾ ಜೊತೆನೂ ಹಾಕ್ಕೊಬೋದು, ಇಲ್ಲ ನಮ್ಗೆ ಯಾವ್ದಾದ್ರು ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಜಸ್ಟ್ ವಾಲೆ ಬೇಕು ಇಷ್ಟು ಒಂದು ಸ್ಟಡ್ ಥರ ಅಂದರೆ ಈ ಥರನೂ ಯೂಸ್ ಮಾಡ್ಬೋದು ಒಂದು. ಸೊ ಈ ಡಿಸೈನು ತುಂಬ ಚೆನ್ನಾಗಿದೆ. ಸೊ ನಂದು ಮೋಸ್ಟ್ ಫೇವ್ರೆಟ್ ಇಯರಿಂಗ್ ಅಂದರೆ, ಸೊ ನನ್ನ ಹತ್ರ ಇರುವಂಥ ದೊಡ್ಡ ಝುಮ್ಕಾ ಅಂದರೆ ಇದು ನೋಡಿ, ಇದು ನನಗೆ ತುಂಬ ಇಷ್ಟವಾದ ಝುಮ್ಕಾ. ಸೊ ನಮ್ಮ ಫ್ಯಾಮಿಲಿ ನನ್ನ ಸಿಸ್ಟರ್ಸ್ಗೂ ಅಷ್ಟೇ, ಎಲ್ರಿಗೂ ಝುಮ್ಕಾ ಅಂದರೆ ತುಂಬ ಇಷ್ಟ. ಸೊ ನಾನು ಇದು ತೊಗೊಂಡಿದ್ದು ಬಂದಿಲ್ಲ ಲಲಿತಾ ಅಲ್ಲಿ, ಆಲ್ಮೋಸ್ಟ್ ಒನ್ ಅರೌಂಡ್ 7 ಇಯರ್ಸೇ ಆಗಿಬಿಟ್ಟಿದೆ ಇದು ತೊಗೊಂಡು. ನೋಡಿ ಇದ್ರ ಡಿಸೈನ್ ಬಂದು ಈ ಥರ ಇದೆ, ಈ ಥರ ನೋಡಿ ಈ ಥರ. ಇದು 2ರಿಂದ ಲೈಕ್ 37 38 ಗ್ರಾಮ್ಸ್ ಇರಬೇಕು, ಲೈಕ್ 7 ಇಯರ್ಸೇ ಆಯಿತು ಇದು ತೊಗೊಂಡು. ನೋಡಿ ಈ ಥರ ಇದೆ ಡಿಸೈನ್. ಇದು ಅಷ್ಟೇ ಲೈಕ್ ತುಂಬ ಗ್ರ್ಯಾಂಡ್ ಫಂಕ್ಷನ್ ಇದ್ದಾಗ ನಾವು ಜ್ಯುವೆಲರಿ ಎಲ್ಲ ಹೆವಿಯಾಗಿ ಹಾಕೊಂಡಾಗ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಹೀಗೆ ಕಾಣುತ್ತೆ. ಈ ಥರ ಇದೆ ಡಿಸೈನ್. ಇದು ನಂದು ಮೋಸ್ಟ್ ಫೇವ್ರೆಟ್ ಇಯರಿಂಗ್ಸು, ಇಯರಿಂಗು ನನ್ನ ಹತ್ರ ಇರೋ ಕಲೆಕ್ಷನ್ಸಲ್ಲಿ ಇದು ನಂಗೆ ತುಂಬ ಇಷ್ಟ. ಇಲ್ಲಿ ಮೇಲೆ ಪಿಕೋಕ್ ಡಿಸೈನ್ ಥರ ಬಂದಿದೆ ಇದು, ಇದು ಅಟ್ಯಾಚ್ಡು, ಏನು ರಿಮೂವ್ ಮಾಡೋಕ್ಕಾಗಲ್ಲ, ಇದು ಫುಲ್ಲು ಅಟ್ಯಾಚ್ಡೇ. ಅವಾಗೆಲ್ಲ ಸ್ವಲ್ಪ ಗೋಲ್ಡ್ ಪ್ರೈಸ್ ಕಡಿಮೆ ಇತ್ತು, ಅವಾಗೆಲ್ಲ ಈ ಥರ ಹೆವಿ ತೊಗೋಬೋದಾಗಿತ್ತು, ಇವಾಗೆಲ್ಲ ಇದೆಲ್ಲ ತೊಗೊಳಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಯಾರಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ, ಯಾರಾದರೂ ಒಕೇಶನಿಗೆ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಅವ್ರಿಗೆ ಯೂಸ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಇರುವಂಥ 5 ಪೇರ್ಸ್ ಇಯರಿಂಗ್ಸ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ನನ್ನ ಚಾನೆಲ್ ನನ್ನ ವಿಡಿಯೋಸ್ ಹೇಗೆ ಬರ್ತಿದೆ ಅಂತ ಯಾರಾದರೂ ಕಮೆಂಟ್ ಮಾಡಿ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಮುಂದಿನ ವಿಡಿಯೋಸಲ್ಲಿ ನನಗೆ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬರೋಕ್ಕೆ ಟ್ರೈ ಮಾಡ್ತೀನಿ. ಲೈಫ್ ಸ್ಟೈಲು, ಕುಕ್ಕಿಂಗ್, ಬ್ಯೂಟಿ ಟಿಪ್ಸು, ಡೈಲಿ ರುಟೀನ್ ಬ್ಲಾಗ್ಸು, ಫುಡ್ ರಿವ್ಯೂ, ಪ್ರಾಡಕ್ಟ್ ರಿವ್ಯೂಸು, ಎಲ್ಲ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಆದಷ್ಟು ಬರೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲೀಸ್ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಫ್ರೀ ಟೈಮ್ ಇದ್ದಾಗೆಲ್ಲ ನಾನು ರೀಲ್ಸ್ ಮಾಡ್ತೀನಿ. ಸೊ ಲೈಕ್ ಯಾರಾದರೂ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂದರೆ ಸಹ ಅವರು ಸಹ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ನಂದು ಐಡಿ ಲೈಕ್ ನನ್ನ ಅಕೌಂಟ್ ನೇಮ್ ಅಂದು ಬಿಂದು ದಶರಥ್ ಗೌಡ ಅಂತ, ಅದನ್ನು ಸಹ ನಾನು ಹಾಕಿರ್ತೀನಿ. ಸೊ ನನ್ನ ವಿಡಿಯೋನ ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.